ನಮ್ಮ ಮೈಸೂರಿನ ಹುಣಸೂರಿನಲ್ಲಿ ಇಂದು ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಹುಣಸೂರಿನ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜೆಎಲ್ಬಿ ಬಜಾರ್ ರಸ್ತೆಯಲ್ಲಿ ಓಡಾಟಕ್ಕೂ ಕೂಡ ನಿರ್ಬಂಧವನ್ನು ಹಾಕಲಾಗಿದೆ. ಹುಣಸೂರಿನಲ್ಲಿ ಹನುಮ ಜಯಂತಿಯನ್ನು ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. 2017ರಲ್ಲಿ ಗಲಾಟೆ ಕೂಡ ಆಗಿತ್ತು. ಅದಾದ್ಮೇಲೆ 2018ರಿಂದ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆಯನ್ನು ಕಟ್ಟೆಚ್ಚರವನ್ನು ವಹಿಸ್ತಾ ಬರ್ತಾ ಇದ್ದಾರೆ ಪೊಲೀಸರು. ಮುಂಜಾಗ್ರತಾ ಕ್ರಮವಾಗಿ 1700ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅನುಮತಿ ಪಡೆದ ವಾಹನಗಳಿಗೆ ಮಾತ್ರ ಮೆರವಣಿಗೆಗೆ ಅವಕಾಶವನ್ನ ಕೊಡಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಸಂಘಟನೆಗಳು ಒಟ್ಟಿಗೆ ಸೇರಿ ಈ ಒಂದು ಹನುಮ ಜಯಂತಿಯನ್ನ ಮಾಡುವಂತದ್ದು. ಹೀಗಾಗಿ ಅದ್ದೂರಿಯಾಗಿ ಮಾಡ್ತಾರೆ. ಎಸ್ಪಿ ಆರ್ ಚೇತನ್ ರಿಂದ ನಗರದಲ್ಲಿನ ಭದ್ರತೆಯನ್ನ ಪರಿಶೀಲನೆ ಮಾಡಲಾಗಿದೆ. ನಗರಸಭೆ ವತಿಯಿಂದ 70 ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿಯನ್ನ ಕೂಡ ಅಳವಡಿಸಲಾಗಿದೆ. ಸಂಜೆ 5ರವರೆಗೆ ಮೆರವಣಿಗೆಗೆ ಅವಕಾಶವನ್ನ ಕೊಡಲಾಗಿದೆ. ಡಿಜೆ ಅನ್ನ ಬಳಸುವಂತಿಲ್ಲ. ಹನುಮ ಜಯಂತಿ ಶಾಂತಿ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ವಯಂಚಾಲಿತವಾಗಿ ಆಚರಿಸಲಿಕ್ಕೆ ಅಗತ್ಯ ಕ್ರಮವನ್ನ ಅಲ್ಲಿ ಕೈಗೊಳ್ಳಲಾಗಿದೆ. ಸೋ ಹೀಗಾಗಿ ಪೊಲೀಸರು 3 ದಿನಗಳ ಹಿಂದೆನೂ ಕೂಡ ಅಲ್ಲಿ ಪಥ ಸಂಚಲನವನ್ನ ಮಾಡಿದ್ರು. ಅಲ್ಲಿ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಹನುಮ ಮಾಲಧಾರಿಗಳು ಬರ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ತಾರೆ. 30ಕ್ಕೂ ಹೆಚ್ಚು ಸಂಘಟನೆಗಳು ಭಾಗಿಯಾಗ್ತವೆ. ಸೋ ಹೀಗಾಗಿ ಹೆಚ್ಚಿನ ಭದ್ರತೆಯನ್ನು ಅಲ್ಲಿ ಕೈಗೊಳ್ಳಲಾಗಿದೆ. ನಮ್ಮ ಮೈಸೂರಿನ ಹುಣಸೂರಿನಲ್ಲಿ ಇಂದು ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಹುಣಸೂರಿನ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜೆಎಲ್ಬಿ ಬಜಾರ್ ರಸ್ತೆಯಲ್ಲಿ ಓಡಾಟಕ್ಕೂ ಕೂಡ ನಿರ್ಬಂಧವನ್ನು ಹಾಕಲಾಗಿದೆ. ಹುಣಸೂರಿನಲ್ಲಿ ಹನುಮ ಜಯಂತಿಯನ್ನು ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. 2017ರಲ್ಲಿ ಗಲಾಟೆ ಕೂಡ ಆಗಿತ್ತು. ಅದಾದ್ಮೇಲೆ 2018ರಿಂದ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆಯನ್ನು ಕಟ್ಟೆಚ್ಚರವನ್ನು ವಹಿಸ್ತಾ ಬರ್ತಾ ಇದ್ದಾರೆ ಪೊಲೀಸರು. ಮುಂಜಾಗ್ರತಾ ಕ್ರಮವಾಗಿ 1700ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅನುಮತಿ ಪಡೆದ ವಾಹನಗಳಿಗೆ ಮಾತ್ರ ಮೆರವಣಿಗೆಗೆ ಅವಕಾಶವನ್ನ ಕೊಡಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಸಂಘಟನೆಗಳು ಒಟ್ಟಿಗೆ ಸೇರಿ ಈ ಒಂದು ಹನುಮ ಜಯಂತಿಯನ್ನು ಮಾಡುವಂತದ್ದು. ಹೀಗಾಗಿ ಅದ್ದೂರಿಯಾಗಿ ಮಾಡ್ತಾರೆ. ಎಸ್ಪಿ ಆರ್ ಚೇತನ್ ರಿಂದ ನಗರದಲ್ಲಿನ ಭದ್ರತೆಯನ್ನ ಪರಿಶೀಲನೆ ಮಾಡಲಾಗಿದೆ. ನಗರಸಭೆ ವತಿಯಿಂದ 70 ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿಯನ್ನು ಕೂಡ ಅಳವಡಿಸಲಾಗಿದೆ. ಸಂಜೆ 5ರವರೆಗೆ ಮೆರವಣಿಗೆಗೆ ಅವಕಾಶವನ್ನು ಕೊಡಲಾಗಿದೆ. ಡಿಜೆ ಅನ್ನ ಬಳಸುವಂತಿಲ್ಲ. ಹನುಮ ಜಯಂತಿ ಶಾಂತಿಯುತವಾಗಿ ಆಚರಿಸಲಿಕ್ಕೆ ಅಗತ್ಯ ಕ್ರಮವನ್ನು ಅಲ್ಲಿ ಕೈಗೊಳ್ಳಲಾಗಿದೆ. ಸೋ ಹೀಗಾಗಿ ಪೊಲೀಸರು 3 ದಿನಗಳ ಹಿಂದೆನೂ ಕೂಡ ಅಲ್ಲಿ ಪಥ ಸಂಚಲನವನ್ನು ಮಾಡಿದ್ರು. ಅಲ್ಲಿ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಹನುಮ ಮಾಲಧಾರಿಗಳು ಬರ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ತಾರೆ. 30ಕ್ಕೂ ಹೆಚ್ಚು ಸಂಘಟನೆಗಳು ಭಾಗಿಯಾಗ್ತವೆ. ಸೋ ಹೀಗಾಗಿ ಹೆಚ್ಚಿನ ಭದ್ರತೆಯನ್ನು ಅಲ್ಲಿ ಕೈಗೊಳ್ಳಲಾಗಿದೆ.